ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತೀಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಸೆಕೆಂಡ್ ಪಿ ಯು ಸಿ ಕಂಪ್ಯೂಟರ್ ಸೈನ್ಸ್ SQL ಕಮೆಂಟ್ಸ್ ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ನ, ಮೀನ್ಸ್ ನಿಮಗೆ ಇದು 8 ಕ್ವಶನ್ಸ್ ಆಗಿರುತ್ತೆ, ಕ್ವಶನ್ ನಂಬರ್ 47 ಕೇಳ್ತಾರೆ. ಸೊ ಮೋಸ್ಟ್ ಆಫ್ ದ ಸ್ಟೂಡೆಂಟು ನಮಗೆ ಕಮೆಂಟ್ ಮಾಡಿದರು SQL ಕಮೆಂಟ್ಸ್ ಮೇಲೆ ಹೇಗೆ SQL ಕಮೆಂಟ್ ಬರೆಯೋದು ಹೇಳ್ಕೊಡಿ ಅಂತ ಹೇಳಿ. ಸೊ ಇಲ್ಲಿ ನಾನು ಒಂದು ಎಕ್ಸಾಂಪಲ್ನ ತೊಗೊಂಡಿದ್ದೀನಿ. ಸೊ ಇದನ್ನು ನಾವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಮಗೆ ಯಾವ್ದ್ಯಾವ್ದು ಕಮೆಂಟ್ಸ್ ಇದೆ ಅಂತ ಗೊತ್ತಿರಬೇಕು. ಸೊ ಈಗಾಗಲೇ ನಮಗೆ ಗೊತ್ತು, 3 ಕಮೆಂಟ್ಸ್ ಇದೆ, DDL, DML, DQL. DDL ಅಂತಂದರೆ ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್. ಈ ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜಲ್ಲಿ ಯಾವ್ಯಾವ ಕಮೆಂಟ್ಸ್ ಬರುತ್ತೆ ಅಂತಂದರೆ, ನಾನು ಇದನ್ನು ಏನೇನು ಹೇಳ್ತಿದ್ದೀನಿ ಸೊ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ ನನ್ನ ಜೊತೆ. ಆಗ ಮಾತ್ರ ನಿಮಗೆ SQL ಕಮೆಂಟ್ಸ್ ಬರೆಯೋದಕ್ಕೆ, SQL ಕ್ವೆರಿ ಬರೆಯೋದಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಯಾವುದು DDL ಹೇಳಿದೆ ನಾನು, ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್ ಅಂತ. ಈ ಒಂದು ಇದರಲ್ಲಿ ಯಾವ್ದು ಬರುತ್ತೆ, ಕ್ರಿಯೇಟ್ ಬರುತ್ತೆ, ಕ್ರಿಯೇಟ್ ಬರುತ್ತೆ, ಆಲ್ಟರ್ ಬರುತ್ತೆ, ಹಾಗೆ ಡ್ರಾಪ್ ಬರುತ್ತೆ. ಸೊ ನಾವು ಕ್ರಿಯೇಟ್ ಕಮಾಂಡ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ, ಒಂದು ಟೇಬಲ್ನ ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಆಲ್ಟರ್, ಸೊ ಏನಾದರೂ ಆಲ್ಟರ್ ಅಂತಂದರೆ ಸ್ವಲ್ಪ ಏನಾದರೂ ಆಲ್ಟರ್ ಮಾಡೋದು ಟೇಬಲ್ನ, ಅದಕ್ಕೆ ನಾವು ಆಲ್ಟರ್ ಕಮಾಂಡ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಡ್ರಾಪ್. ಡ್ರಾಪ್ ಅಂತ ಅಂದರೆ ಇಲ್ಲಿ ನಾವು ಎಂಟೈರ್ ಟೇಬಲ್ನೇ ನಾವು ಡಿಲೀಟ್ ಮಾಡ್ತೀವಿ, ಹಾಗಾಗಿ ಡ್ರಾಪ್ನ ಯೂಸ್ ಮಾಡ್ಕೋತೀವಿ. ಇದೆಲ್ಲ ಯಾವುದ್ರಲ್ಲಿ ಬರುತ್ತೆ, DDL ಬರುತ್ತೆ. ಹಾಗೆ DML ಅಂತಂದರೆ ಡೇಟಾ ಮ್ಯಾನಿಪ್ಯುಲೇಷನ್ ಲ್ಯಾಂಗ್ವೇಜ್. ಈ ಒಂದು ನಾನು ಹೇಳಿದಲ್ಲಿ DDLಗೆ ಇಲ್ಲಿ ನಮಗೆ ಸ್ಟ್ರಕ್ಚರ್ ಆಫ್ ದಿ ಡೇಟಾದ ಸ್ಟ್ರಕ್ಚರ್ ಆಫ್ ಟೇಬಲ್ ಅನ್ನೋದು ಬರುತ್ತೆ. ನೆಕ್ಸ್ಟು DML ರೆಕಾರ್ಡ್ಸ್ ಬರುತ್ತೆ. ಸೊ ಈ ಒಂದು ಇದರಲ್ಲಿ ನಾವೇನು ಮಾಡ್ತೀವಿ, ಇನ್ಸರ್ಟ್ ಯೂಸ್ ಮಾಡ್ತೀವಿ, ಡಿಲೀಟ್ ಯೂಸ್ ಮಾಡ್ತೀವಿ, ಅಪ್ಡೇಟ್ ಯೂಸ್ ಮಾಡ್ತೀವಿ. ಇನ್ಸರ್ಟಲ್ಲಿ ಏನಾದರೂ ಒಂದು ವ್ಯಾಲ್ಯೂಸ್ನ ಆ್ಯಡ್ ಮಾಡೋದು, ಏನಾದರೂ ಒಂದು ಕಾಲಮ್ನ ಆ್ಯಡ್ ಮಾಡೋದಕ್ಕೆ ನಾವು ಇನ್ಸರ್ಟ್ನ ಯೂಸ್ ಮಾಡ್ತೀವಿ. ಡಿಲೀಟ್ ಅಂತಂದರೆ ಸೊ ಏನಾದರೂ ಒಂದು ರೋಅಲ್ಲಿ ಡಿಲೀಟ್ ಮಾಡಬೇಕು ಅಂದರೆ ಅದನ್ನು ನಾವು ಡಿಲೀಟ್ ಕಮಾಂಡ್ನ ಯೂಸ್ ಮಾಡ್ತೀವಿ. ಹಾಗೆ ಅಪ್ಡೇಟ್ ದ ರೆಕಾರ್ಡ್. ಸೊ ಈಗ ಏನಾದರೂ ಒಂದು ಅಪ್ಡೇಷನ್ ಮಾಡಬೇಕು, ಏನಾದರೂ ಚೇಂಜಸ್ ಮಾಡಬೇಕು ಅಂದಾಗ ನಾವು ಅಪ್ಡೇಟ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟು DQL. ಈ DQL ಅಂತಂದರೆ ಡೇಟಾ ಕ್ವೆರಿ ಲ್ಯಾಂಗ್ವೇಜ್. ಸೊ ಇದರಲ್ಲಿ ನಾವು ಸೆಲೆಕ್ಟ್ ಅನ್ನೋ ಕಮಾಂಡ್ನ ಯೂಸ್ ಮಾಡ್ತೀವಿ. ಯಾಕಂತಂದರೆ ನಾವು ಏನು ರೆಕಾರ್ಡ್ಸ್ನ ರಿಟ್ರೀವ್ ಮಾಡೋದಕ್ಕೆ ಅಥವಾ ರೆಕಾರ್ಡ್ಸ್ನ ಡಿಸ್ಪ್ಲೇ ಮಾಡೋದಕ್ಕೆ ಈ ಒಂದು ಸೆಲೆಕ್ಟ್ ಅನ್ನೋ ಕಮಾಂಡ್ನ ಯೂಸ್ ಮಾಡ್ತೀವಿ. ಈ ಇಷ್ಟು ಕಮಾಂಡ್ ಬಗ್ಗೆ ನಿಮಗೆ ಗೊತ್ತಿರಬೇಕು, ಸೊ ನೀವು ಯಾವುದೇ ಒಂದು ಕ್ವೆರಿನ ಬರಿಬೇಕಾದ್ರೆ. ಸೊ ಈಗ ನಾವು ಇಲ್ಲಿ ತೊಗೊಂಡಿರೋಂಥ ಕ್ವಶನ್ನ ನೋಡ್ತಾ ಹೋಗೋಣ. ನಾನು ಏನು ಹೇಳ್ತೀನಿ ಅದನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಕ್ವಶನ್ ಈಗಿದೆ, ರೈಟ್ SQL ಕಮಾಂಡ್ ಟು ಡೆವಲಪ್. ರೈಟ್ SQL ಕಮಾಂಡ್ ಟು ಡೆವಲಪ್ ಫಾಲೋಯಿಂಗ್ ಟೇಬಲ್. ಇಲ್ಲಿ ಡೆವಲಪ್ ಅಂದರೂ ಒಂದೇ, ಕ್ರಿಯೇಟ್ ಅಂದರೂ ಒಂದೇ, ಕನ್ಫ್ಯೂಸ್ ಆಗಿಬಿಡಿ, ಓಕೆನಾ? ನೆಕ್ಸ್ಟ್ ಏನು ಕೇಳ್ತಾ ಇದ್ದಾರೆ, ಫೈಂಡ್ ಟೋಟಲ್ ಪರ್ಸೆಂಟೇಜ್ ಮತ್ತು ರಿಸಲ್ಟ್ ಇನ್ ದ ಟೇಬಲ್. ಟೇಬಲ್ನಲ್ಲಿ ಈಗ ನಿಮಗೊಂದು ಟೇಬಲ್ನ ಕೊಟ್ಟಿದ್ದಾರೆ, ಈ ಥರ ಕೊಡ್ತಾರೆ. ಇದರಲ್ಲಿ ನೀವೇನು ಫೈಂಡ್ ಔಟ್ ಮಾಡಬೇಕಂತೆ, ಟೋಟಲ್ ಫೈಂಡ್ ಔಟ್ ಮಾಡಬೇಕು, ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡಬೇಕು, ರಿಸಲ್ಟ್ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ನಿಮಗೆ ಕಾಲಮ್ ಅಂದರೆ ಟೇಬಲ್ ಈ ಥರ ಕೊಟ್ಟಿದ್ದಾರೆ. ರೋಲ್ ನಂಬರಲ್ಲಿ 3 ಸ್ಟೂಡೆಂಟ್ಸ್ದು ರೋಲ್ ನಂಬರ್ ಕೊಟ್ಟಿದ್ದಾರೆ, ನೇಮ್ನ ಕೊಟ್ಟಿದ್ದಾರೆ, ಹಾಗೆ ಸಬ್ಜೆಕ್ಟ್ 1 ಅವರು ಎಷ್ಟೆಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾರೆ ಅದನ್ನು ಕೊಟ್ಟಿದ್ದಾರೆ, ಸಬ್ಜೆಕ್ಟ್ 2 ಎಷ್ಟೆಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾರೆ ಅದನ್ನು ಕೊಟ್ಟಿದ್ದಾರೆ, ಸಬ್ಜೆಕ್ಟ್ 3 ಎಷ್ಟೆಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾರೆ ಅದನ್ನು ಕೊಟ್ಟಿದ್ದಾರೆ. ಇಲ್ಲಿ ನೀವೇನು ಮಾಡಬೇಕು, ಟೋಟಲ್ನ ಎಷ್ಟು ಟೋಟಲ್ ಆಗಿದೆ ಅದನ್ನು ಫೈಂಡ್ ಔಟ್ ಮಾಡಬೇಕು, ಎಷ್ಟು ಪರ್ಸೆಂಟೇಜ್ ಅನ್ನೋದು ಫೈಂಡ್ ಔಟ್ ಮಾಡಬೇಕು, ರಿಸಲ್ಟನ್ನು ಫೈಂಡ್ ಔಟ್ ಮಾಡಬೇಕು. ಇದೆಲ್ಲ ನೀವು SQL ಕ್ವೆರಿನ ಬರಿಬೇಕಾಗತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಆನ್ಸರ್ನ. ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಸೊ ನಾನು ಹೇಳಿದೆ ಡೆವಲಪ್ ಅಂದರೂ ಒಂದೇ, ಕ್ರಿಯೇಟ್ ಅಂದರೂ ಒಂದೇ. ಸೊ ಈಗ ನಾವು ಟೇಬಲ್ನ ಕ್ರಿಯೇಟ್ ಮಾಡಬೇಕು. ಟೇಬಲ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ನಾವು ಡೆವಲಪ್ ಮಾಡಬೇಕು ಅಂದರೆ ಯಾವ ಒಂದು ಕಮಾಂಡ್ನ ಯೂಸ್ ಮಾಡ್ಕೋತೀವಿ ನಾವು, ಕ್ರಿಯೇಟ್, ಅದು ಯಾವುದ್ರಲ್ಲಿ ಬರುತ್ತೆ, DDLಅಲ್ಲಿ ಬರುತ್ತೆ. ಸೊ ಇಲ್ಲಿ ನೋಡಿ, ನಾವು ಕ್ರಿಯೇಟ್ ಟೇಬಲ್. ಯಾವ ಟೇಬಲ್ಲು, ನಾನು ಇಲ್ಲಿ ಸ್ಟೂಡೆಂಟ್ ಅಂತ ತೊಗೊಂಡಿದ್ದೀನಿ, ಟೇಬಲ್ ನೇಮು ಸ್ಟೂಡೆಂಟ್ ಅಂತ ತೊಗೊಂಡಿದ್ದೀವಿ, ನೀವು ಮಾರ್ಕ್ಸ್ ಅಂತ ಏನಾದರೂ ಇಲ್ಲಿ ಟೇಬಲ್ ನೇಮು ನಿಮಗಿಷ್ಟ ಬಂದಿದ್ದು ಏನಾದರೂ ತೊಗೋಬೋದು, ಆದರೆ ಸ್ಮಾಲ್ ಲೆಟರ್ ತೊಗೊಂಡಿದ್ದೀನಿ ನಾನು, ಓಕೆನಾ? ಕ್ರಿಯೇಟ್ ಟೇಬಲ್, ಇಲ್ಲಿ ನಾನು ಟೇಬಲ್ ನೇಮ್ ಸ್ಟೂಡೆಂಟ್ ಅಂತ ತೊಗೊಂಡಿದ್ದೀನಿ. ನಮಗೆ ಟ್ಯಾಬ್ಲರ್ ಕಾಲಮಲ್ಲಿ ಏನೇನು ಕೊಟ್ಟಿದ್ದಾರೆ, ರೋಲ್ ನಂಬರ್ ಕೊಟ್ಟಿದ್ದಾರೆ, ಹಾಗೆ ಸಬ್ಜೆಕ್ಟ್ಸ್ನ ಕೊಟ್ಟಿದ್ದಾರೆ, ಹೌದಲ್ವಾ? ಅದನ್ನು ಇಲ್ಲಿ ನೀಟಾಗಿ ಎಂಟರ್ ಮಾಡ್ಕೋಬೇಕು, ರೋಲ್ ನಂಬರ್. ಸೊ ಇಲ್ಲಿ ನಾನು ಬರೆದಿದ್ದೀನಿ ಡೇಟಾ ಟೈಪ್ ನಂಬರ್ ಆಫ್ 5 ಅಂತ. ಸೊ ನಮಗೆ ನಂಬರ್ಸ್ನ ನಾವು ನಂಬರಲ್ಲಿ ಎಂಟ್ರಿ ಮಾಡ್ತೀವಿ.
ಸೊ ಓಕೆನಾ. ನೇಮ್ ಇವಾಗ ಸ್ಟೂಡೆಂಟ್ ನೇಮು, ಸೊ ಅದು ವಾರ್ ಕ್ಯಾರ್ ಟೂ ಆಗಿರುತ್ತೆ. ಸೊ ವಾರ್ ಕ್ಯಾರ್ ಟೂ ಅಂತೇಳಿ ಬ್ರಾಕೆಟಲ್ಲಿ ನೀವು ಇಲ್ಲಿ ಯಾವುದಾದ್ರೂ ನಂಬರ್ಸ್ ಬರೀಬೋದು. ಯಾಕಂತಂದರೆ ವಾರ್ ಕ್ಯಾರಲ್ಲಿ ನಾವು ಇದಕ್ಕೆ ಫಿಕ್ಸ್ಡ್ ಸೈಜ್ ಇರಲ್ಲ, ಸೊ ಹಾಗೆ ಇದು ವಾರ್ ಕ್ಯಾರು ಆಲ್ಫಾ ನ್ಯೂಮರಿಕ್ ಆಗಿರುತ್ತೆ. ಸೊ ಅದಕ್ಕೆ ನಾವು ನೇಮ್ನ ಬರಿಬೇಕಾದ್ರೆ ವಾರ್ ಕ್ಯಾರ್ ಅನ್ನೋ ಡೇಟಾ ಟೈಪ್ನ ನಾವು ಯೂಸ್ ಮಾಡ್ಕೋತಾ ಇದ್ದೀವಿ. ಸೊ ಕಾಮ ಹಾಕ್ತೀರಾ. ನೆಕ್ಸ್ಟು ಸಬ್ಜೆಕ್ಟ್ ಒನ್, ಸಬ್ಜೆಕ್ಟ್ ಒನ್ ಯಾವುದ್ರಲ್ಲಿರುತ್ತೆ, ನಂಬರ್ ಇದೆ ಅದನ್ನು ನಂಬರ್ ಅಂತ ತೊಗೊಂಡಿದ್ದೀವಿ. ಸಬ್ಜೆಕ್ಟು ನಂಬರ್ ಆಫ್ ತ್ರೀ, ಇಲ್ಲಿ ನೀವು ಯಾವ ನಂಬರ್ ಆದರೂ ಬರೀಬೋದು, ಇದೇ ಬರಿಬೇಕು ಅದೇ ಬರಿಬೇಕು ಅಂತ ಇಲ್ಲ. ಹಾಗೆ ಆದರೆ ಒಂದೇ ಇರಬೇಕು, ಸಬ್ಜೆಕ್ಟ್ ತ್ರೀ ನಂಬರ್. ನೆಕ್ಸ್ಟ್ ಇಲ್ಲಿ ಸೆಮಿಕೋಲನ್ ಆದ ತಕ್ಷಣ ಇದು ಏನಾಯಿತು, ನಾವು ಟೇಬಲ್ನ ಕ್ರಿಯೇಟ್ ಮಾಡಿದ್ವಿ. ನೆಕ್ಸ್ಟ್ ಸ್ಟೆಪ್ ಏನಿದೆ ಇಲ್ಲಿ ನೋಡಿ, ಆಲ್ಟರ್, ಆಲ್ಟರ್ನ ತಗೋತಾ ಇದ್ದೀವಿ. ಏನಕ್ಕೆ ಆಲ್ಟರ್ನ ತಗೋತಾ ಇದ್ದೀವಿ, ಯಾಕಂತ ಅಂದರೆ ನಮಗೆ ಕೊಟ್ಟಿರೋಂಥ ಕ್ವಶನ್ನ ಅಬ್ಸರ್ವ್ ಮಾಡಿ ಅಲ್ಲಿ ನಮಗೆ ಕಾಲಮಲ್ಲಿ ಏನಿದೆ ಟೋಟಲ್ ಪರ್ಸೆಂಟೇಜ್ ಮತ್ತು ರಿಸಲ್ಟ್, ಆ ಒಂದು ಕಾಲಮಲ್ಲಿ ನಮಗೆ ಯಾವುದೇ ರೀತಿಯ ವ್ಯಾಲ್ಯೂಸ್ನ ಮೆನ್ಷನ್ ಮಾಡಿಲ್ಲ ಅವರು ಅಲ್ವಾ, ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ. ಸೊ ನಾವೇನು ಮಾಡ್ತಾ ಇದ್ದೀವಿ, ಆಲ್ಟರ್ ಅನ್ನೋ ಒಂದು ಕಮಾಂಡ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಆಲ್ಟರ್ ಟೇಬಲ್, ಯಾವ ಟೇಬಲ್ಲು, ಸ್ಟೂಡೆಂಟ್ ಅನ್ನೋ ಟೇಬಲ್. ಇಲ್ಲಿ ಆ್ಯಡ್, ಇವಾಗ ನಾವು ಆ್ಯಡ್ ಮಾಡಬೇಕು, ಯಾವ್ದ್ಯಾವ್ದು ಆ್ಯಡ್ ಮಾಡಬೇಕು, ಟೋಟಲ್ ಪರ್ಸೆಂಟೇಜ್ ಹಾಗೆ ರಿಸಲ್ಟ್, ಟೋಟಲ್ ಪರ್ಸೆಂಟೇಜ್ ಹಾಗೆ ರಿಸಲ್ಟ್. ಟೋಟಲ್ ಅನ್ನೋದೇನು ನಂಬರ್ ಇರುತ್ತೆ, ಅದಕ್ಕೆ ನಂಬರ್ ಅನ್ನೋ ಡೇಟಾ ಟೈಪ್ ಯೂಸ್ ಮಾಡ್ಕೋತಾ ಇದ್ದೀವಿ. ಪರ್ಸೆಂಟೇಜ್ ಕೂಡ ನಂಬರ್ ಆಗಿರುತ್ತೆ. ಇಲ್ಲಿ ರಿಸಲ್ಟ್ ಅಗೇನ್ ನಾನಿಲ್ಲಿ ವಾರ್ ಕ್ಯಾರ್ ಯೂಸ್ ಮಾಡ್ಕೋತಾ ಇದ್ದೀನಿ, ಯಾಕಂತಂದರೆ ರಿಸಲ್ಟು ಪಾಸು ಫೇಲ್ ಆಗಿರ್ಬೋದು ಅಥವಾ 90% ಅಂತ ಹೇಳ್ಬೋದು. ಸೊ ಇದು ಆಲ್ಫಾ ನ್ಯೂಮರಿಕ್ ಆಗಿರುತ್ತೆ ರಿಸಲ್ಟ್, ಹಾಗಾಗಿ ನಾನಿಲ್ಲಿ ವಾರ್ ಕ್ಯಾರ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಸೆಮಿಕೋಲನ್ನ ಮಿಸ್ ಮಾಡಿಬಿಡಿ. ಇದು ನೆಕ್ಸ್ಟ್ ಸ್ಟೆಪ್ ಆಯಿತು. ನೆಕ್ಸ್ಟು ಥರ್ಡ್ ಸ್ಟೆಪ್ಪಲ್ಲಿ ನೀವೇನು ಮಾಡ್ತಾ ಇದ್ದೀರಾ, ಅಪ್ಡೇಟ್ ಮಾಡ್ತಾ ಇದ್ದೀರಾ. ಸೊ ಯಾವೊಂದು ಅಪ್ಡೇಟ್ ಮಾಡ್ತಾ ಇದ್ದೀರಾ, ಇವಾಗ ನೀವು ಏನದು ಕಾಲಮ್ ಇತ್ತು ಟೋಟಲ್ ಪರ್ಸೆಂಟೇಜ್ ರಿಸಲ್ಟ್ ಇತ್ತು ಅದಕ್ಕೆ ನೀವು ಅಪ್ಡೇಟ್ ಮಾಡ್ತಾ ಇದ್ದೀರಾ. ಸೊ ಅಲ್ಲಿ ನಿಮಗೆ 3 ಸ್ಟೂಡೆಂಟ್ದು ಮಾರ್ಕ್ಸ್ನ ಕೊಟ್ಟಿದ್ದಾರೆ. ಸೊ ಟೋಟಲ್ ಎಷ್ಟಾಗುತ್ತೆ, ಪರ್ಸೆಂಟೇಜ್ ಎಷ್ಟಾಗುತ್ತೆ, ರಿಸಲ್ಟ್ ಎಷ್ಟಾಗುತ್ತೆ ಅನ್ನೋದು ಅಪ್ಡೇಟ್ ಮಾಡಬೇಕಾದ್ರೆ ನೀವೇನು ಮಾಡ್ತೀರಾ, ಅಪ್ಡೇಟ್ ಅನ್ನೋ ಕಮಾಂಡ್ನ ಯೂಸ್ ಮಾಡಿಕೊಂಡು. ಸೊ ಇಲ್ಲಿ ಸ್ಟೂಡೆಂಟ್ ಟೇಬಲ್ ನೇಮು ಸ್ಟೂಡೆಂಟ್ ಇದೆ. ಇಲ್ಲಿ ಸೆಟ್ ಅನ್ನೋದನ್ನು ನಾವು ಯೂಸ್ ಮಾಡ್ಕೋತಾ ಇದ್ದೀವಿ. ಏನಕ್ಕೆ ಸೆಟ್ ಅನ್ನೋದು ಯೂಸ್ ಮಾಡ್ಕೋತಾ ಇದ್ದೀವಿ ಅಂತಂದರೆ, ಸೆಟ್ ಈಸ್ ಯೂಸ್ಡ್ ಟು ಸ್ಪೆಸಿಫೈ ವಿಚ್ ಕಾಲಮ್ ವಿ ಶುಡ್ ಅಪ್ಡೇಟ್. ಇಲ್ಲಿ ನಮಗೆ ಸ್ಪೆಸಿಫೈ ಆಗಿ ಹೇಳುತ್ತೆ ಯಾವೊಂದು ಕಾಲಮ್ನ ನಾವು ಅಪ್ಡೇಟ್ ಮಾಡ್ತಾ ಇದ್ದೀವಿ ಅನ್ನೋದನ್ನು. ಸೊ ಇದು ಇಂಪಾರ್ಟೆಂಟು, ಯಾವ ಕಾಲಮ್ನ ಅಪ್ಡೇಟ್ ಮಾಡ್ತಾ ಇದ್ದೀವಿ, ಟೋಟಲ್. ಇಲ್ಲಿ ಸಬ್ಜೆಕ್ಟ್ ಪ್ಲಸ್ ಸಬ್ಜೆಕ್ಟ್ ಒನ್ ಪ್ಲಸ್ ಸಬ್ಜೆಕ್ಟ್ ಟು ಪ್ಲಸ್ ಸಬ್ಜೆಕ್ಟ್ ತ್ರೀ ಸೆಮಿಕೋಲಮ್. ನೆಕ್ಸ್ಟ್ ಅಪ್ಡೇಟ್ ಸ್ಟೂಡೆಂಟ್, ಮತ್ತು ಇಲ್ಲಿ ಸೆಟ್. ಗೊತ್ತಾಯ್ತಲ್ವಾ ಯಾವೊಂದು ಕಾಲಮ್ನ ನಾವು ಸ್ಪೆಸಿಫೈ ಆಗಿ ಅಪ್ಡೇಟ್ ಮಾಡ್ತಾ ಇದ್ದೀವಿ, ಪರ್ಸೆಂಟ್. ಸೊ ಪರ್ಸೆಂಟ್ಗೆ ನಾವು ಏನು ಮಾಡ್ತೀವಿ, ಟೋಟಲ್ ಡಿವೈಡೆಡ್ ಬೈ 3 ಫಾರ್ಮುಲಾ. ಓಕೆನಾ. ನೆಕ್ಸ್ಟ್ ಇಲ್ಲಿ ಕೂಡ ಯಾವೊಂದು ಕಾಲಮ್ನ ಅಪ್ಡೇಟ್ ಮಾಡ್ತಾ ಇದ್ದೀವಿ, ರಿಸಲ್ಟ್. ಸೊ ರಿಸಲ್ಟ್ ಏನಾಗಿರುತ್ತೆ, ನಮಗೆ ಒಂದು ಪಾಸ್ ಇರುತ್ತೆ ಒಂದು ಫೇಲ್ ಇರುತ್ತೆ, ಸಿಂಗಲ್ ಕೊಟೇಶನ್ ಹಾಕಿ ಪಾಸ್. ಇಲ್ಲಿ ಕಂಡೀಷನ್ ಬರೀಬೇಕು, ವೇರ್ ಸಬ್ಜೆಕ್ಟ್ ಒನ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 35 ಆ್ಯಂಡ್ ಸಬ್ಜೆಕ್ಟ್ ಟು ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 35 ಆ್ಯಂಡ್ ಸಬ್ಜೆಕ್ಟ್ 3 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 35. ಇಲ್ಲಿ ನಾನು ಆ್ಯಂಡ್ ಆಪರೇಟರ್ನ ಯೂಸ್ ಮಾಡ್ಕೋತಾ ಇದ್ದೀನಿ, ಯಾಕಂತಂದರೆ ಇಲ್ಲಿ ಎಲ್ಲ ಕಂಡೀಷನ್ನು ನನಗೆ ಟ್ರೂ ಆಗಿರಬೇಕು, ಹಾಗಾಗಿ ನಾನು ಆ್ಯಂಡ್ ಆಪರೇಟರ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಲಾಸ್ಟಲ್ಲಿ ಅಪ್ಡೇಟ್ ಸ್ಟೂಡೆಂಟ್ ಸೆಟ್ ರಿಸಲ್ಟ್, ಯಾವುದು ಥರ್ಡ್ ಕಾಲಮ್ ಯಾವುದು ನಮಗೆ ರಿಸಲ್ಟ್ ಅನ್ನೋ ಒಂದು ಕಾಲಮ್ನ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಸಿಂಗಲ್ ಕೊಟೇಷನಲ್ಲಿ ಫೇಲ್, ಇಲ್ಲಿ ವೇರ್ ಸಬ್ಜೆಕ್ಟ್ ಒನ್ ಈಸ್ ಲೆಸ್ ದ್ಯಾನ್ 35 ಆರ್ ಅನ್ನೋ ಒಂದು ಆಪರೇಟರ್ ಯೂಸ್ ಮಾಡ್ತಾ ಇದ್ದೀನಿ. ಸಬ್ಜೆಕ್ಟ್ ಟು ಈಸ್ ಲೆಸ್ ದ್ಯಾನ್ 35 ಆರ್ ಸಬ್ಜೆಕ್ಟ್ 3 ಈಸ್ ಲೆಸ್ ದ್ಯಾನ್ 35. ಇಲ್ಲಿ ನಾನು ಆರ್ ಆಪರೇಟರ್ ಯೂಸ್ ಮಾಡ್ಕೋತಾ ಇದ್ದೀನಿ, ಯಾಕಂತಂದರೆ ಯಾವುದಾದ್ರೂ ಒಂದು ಕಂಡೀಷನ್ ಆದರೂ ನನಗೆ ಟ್ರೂ ಆಗಿರಬೇಕು. ಸೊ ಈ ರೀತಿಯಾಗಿ ನೀವು ಕಮೆಂಟ್ಸ್ನ ಬರೀಬೇಕು. ಐ ಹೋಪ್ ಈ ವಿಡಿಯೋ ನಿಮಗೆ ಅರ್ಥ ಆಯಿತು ಮತ್ತು ಯೂಸ್ಫುಲ್ ಆಯಿತು ಅಂತ ಅಂದ್ಕೋತೀನಿ. ನಿಮ್ಗೆ ಎಲ್ಲೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಥವಾ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ಅಲ್ಲಿ ಕೂಡ ನಿಮ್ಮ ಡೌಟ್ನ ಕ್ಲಾರಿಫೈ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ನೀವು ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ನೀವು ನನ್ನ ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಹಾಗೆ ವಾಟ್ಸಪ್ಪಲ್ಲೂ ಕೂಡ ಫಾಲೋ ಮಾಡ್ಬೋದು. ಆ ಎಲ್ಲ ಚಾನಲ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಈಗಾಗಲೇ ನಾನು ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು, ಸ್ಕೋರಿಂಗ್ ಪ್ಯಾಕೇಜ್ ಆಗಿರ್ಬೋದು, ಸಪ್ರೇಟ್ MCQs ವೀಡಿಯೋಸ್ನ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಯಾರು ಚೆಕ್ ಮಾಡಿಲ್ಲ ಚಾನಲ್ಗೆ ವಿಸಿಟ್ ಮಾಡಿ, ಪ್ಲೇಲಿಸ್ಟ್ ಇದೆ. ಸೆಕೆಂಡ್ PUC ಫೈನಲ್ ಎಕ್ಸಾಮ್ ಆಲ್ ಸಬ್ಜೆಕ್ಟ್ ಫಿಕ್ಸ್ಡ್ ಕ್ವಶನ್ಸ್ ಅಂತ ಆ ಒಂದು ಪ್ಲೇಲಿಸ್ಟಲ್ಲಿ ನಿಮಗೆ ಎಲ್ಲ ಸಿಗುತ್ತೆ. ಹಾಗೆ ಬ್ಲೂ ಪ್ರಿಂಟ್ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಆ ಬ್ಲೂ ಪ್ರಿಂಟ್ ವೀಡಿಯೋ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ. ಥ್ಯಾಂಕ್ ಯು.